ನಮಸ್ತೆ ಸ್ನೇಹಿತರೆ. ಸ್ಪಂದನ ಸಾವು ಎಲ್ಲರನ್ನ ದಿಗ್ಭ್ರಾಂತರನ್ನಾಗಿ ಮಾಡಿದೆ. ಆರೋಗ್ಯವಾಗಿದ್ದಂತಹ ಸ್ಪಂದನ ಸ್ನೇಹಿತರೊಂದಿಗೆ ಬ್ಯಾಂಕಾಕ್ಗೆ ಟ್ರಿಪ್ಗೆ ತೆರಳಿದ್ದಂತಹ ಸ್ಪಂದನ ದಿಢೀರ್ ಸಾವನ್ನಪ್ಪಿರುವ ಸುದ್ದಿ ಎಲ್ಲರಿಗೂ ಬರಸಿಡಿಲು ಬಂದಂತೆ ಬಂದಿದೆ. ಆದರೆ ಸೋಮವಾರ ಬೆಳಿಗ್ಗೆ ಸ್ಪಂದನ ಇನ್ನಿಲ್ಲ ಅನ್ನುವಂತಹ ವಿಚಾರ ಎಲ್ರಿಗೂ ತಿಳಿದು ಬರುತ್ತೆ. ಆನಂತರದಲ್ಲಿ ಸ್ಪಂದನ ತಂದೆಯ ಮನೆಗೆ ಬಹಳಷ್ಟು ಜನ ಸಂಬಂಧಿಕರು ಸ್ನೇಹಿತರು ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರವಾಗುತ್ತೆ. ವಿಜಯ ರಾಘವೇಂದ್ರ ಅವರ ತಮ್ಮ ಮುರುಳಿ ಮಾಧ್ಯಮಗಳ ಮುಂದೆ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮಲಗಿದ ನಮ್ಮ ಅತ್ತಿಗೆ ಮತ್ತೆ ಮೇಲೆ ಏಳಲಿಲ್ಲ ಅನ್ನುವಂಥದ್ದು. ಸೊ ಎಲ್ಲರೂ ಭಾವಿಸ್ತಾರೆ ಭಾನುವಾರ ರಾತ್ರಿ ಮಲಗದವರು ಸೋಮವಾರ ಮತ್ತೆ ಮೇಲೆ ಏಳಲಿಲ್ಲ ಅನ್ನುವಂಥದ್ದು. ಆದರೆ ಇದೀಗ ಬ್ಯಾಂಕಾಕ್ನಲ್ಲಿ ಸಾವಿಗೀಡಾಗಿರುವ ಸ್ಪಂದನ ವಿಜಯ ರಾಘವೇಂದ್ರ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಬೇರೆಯೇ ವಿಚಾರ ಬೆಳಕಿಗೆ ಬಂದಿದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ತಿಳಿಸಿರೋ ಪ್ರಕಾರ ಸ್ಪಂದನ ಮೃತಪಟ್ಟಿರುವುದು ಭಾನುವಾರ ಬೆಳಿಗ್ಗೆ. ಭಾನುವಾರ ಬೆಳಿಗ್ಗೆ ಸ್ಪಂದನ ಮೃತಪಟ್ಟಿದ್ದಾರೆ. ಶನಿವಾರ ವಿಜಯ ರಾಘವೇಂದ್ರ ಹೋಗಿ ಅಲ್ಲಿ ಸ್ಪಂದನ ಅವರನ್ನ ಅವರ ಗ್ರೂಪ್ ಅನ್ನ ಸೇರ್ಕೊಂಡಿರ್ತಾರೆ. ಸ್ಪಂದನ ಕಳೆದ ಸೋಮವಾರವೇ ಬ್ಯಾಂಕಾಕ್ಗೆ ತೆರಳಿರ್ತಾರೆ. ಸ್ನೇಹಿತರೊಂದಿಗೆ ಸುತ್ತಾಡಿ ಅವತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದು ತಡರಾತ್ರಿ ಬಂದು ಹೋಟೆಲ್ಗೆ ಮಲ್ಕೊಂಡಿರ್ತಾರೆ. ಸ್ಪಂದನ ವಿಜಯ ರಾಘವೇಂದ್ರ ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡ ಹೋಟೆಲ್ ಸೇರಿರ್ತಾರೆ. ತಡರಾತ್ರಿ ಮಲಗದಂಥವರು ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎದ್ದಿರ್ತಾರೆ. ಎದ್ದಂತ ಸಂದರ್ಭದಲ್ಲಿ ಸ್ಪಂದನ ಅವರು ಎದ್ದೇಳುವುದಿಲ್ಲ. ಎಬ್ಬಿರಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅವರು ಎಚ್ಚರ ಆಗೋದಿಲ್ಲ. ಅಷ್ಟರಲ್ಲಾಗಲೇ ಸ್ಪಂದನ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಸುಮಾರು 10:30 ಅಷ್ಟರಲ್ಲಿ ಬ್ಯಾಂಕಾಕ್ನ ಹಾಸ್ಪಿಟಲ್ ಒಂದಕ್ಕೆ ಸ್ಪಂದನ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಆಗ ಅಲ್ಲಿಯ ಡಾಕ್ಟರ್ಸ್ ಸ್ಪಂದನ ಅವರ ಡೆತ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಆನಂತರದಲ್ಲಿ ಸಹಜವಾಗಿ ಈ ರೀತಿಯಾಗಿ ಟ್ರಿಪ್ಗೆ ಬಂದಂಥವರು ಮಲಗಿದಂಥವರು ಮೇಲೇಳಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಯ ಅಧಿಕಾರಿಗಳು ಏನೆಲ್ಲ ಒಂದು ತನಿಖೆ ಮಾಡಬೇಕು, ಏನೆಲ್ಲ ಒಂದು ವಿಚಾರಣೆ ಮಾಡಬೇಕು ಅದೆಲ್ಲವನ್ನ ಮಾಡಿರ್ತಾರೆ. ಆದರೆ ಯಾವಾಗ ಸ್ಪಂದನ ಇನ್ನಿಲ್ಲ ಅನ್ನುವಂಥ ವಿಚಾರ ದೃಢಪಡುತ್ತೋ ಆಗ ಅಲ್ಲಿ ನಟ ವಿಜಯ ರಾಘವೇಂದ್ರ ಕುಸಿದು ಬೀಳ್ತಾರೆ. ಅಕ್ಷರಶಃ ಅವರು ಅವರ ಕಂಟ್ರೋಲ್ನಲ್ಲೇ ಇರುವುದಿಲ್ಲ. ಆ ರೀತಿಯಾಗಿ ಅವರು ಅಲ್ಲಿ ಬಿಹೇವ್ ಮಾಡಿರ್ತಾರೆ. ಬಹಳಷ್ಟು ರೋಧಿಸಿದ್ದಾರೆ. ಆಗ ಅಲ್ಲಿ ಬ್ಯಾಂಕಾಕ್ನಲ್ಲಿ ಇದ್ದಂಥ ಮೋಹನ್ ಅನ್ನುವಂಥ ಒಬ್ಬ ಸಿನಿಮಾ ವಿತರಕರು ಅವರು ಇವರ ಫ್ಯಾಮಿಲಿಯ ಸಹಾಯಕ್ಕೆ ಬರ್ತಾರೆ. ವಿಚಾರ ಚಿನ್ನೇಗೌಡರಿಗೆ ತಲುಪುತ್ತೆ. ಆಗ ಚಿನ್ನೇಗೌಡರ ಕಡೆಯಿಂದ ಫಿಲಮ್ ಚೇಂಬರ್ಗೆ ವಿಚಾರ ತಲುಪಿ ಫಿಲಮ್ ಚೇಂಬರ್ ಕಡೆಯಿಂದ ಕಮ್ಯುನಿಟಿ ಗ್ರೂಪ್ನಲ್ಲಿ ಈ ವಿಚಾರವನ್ನು ಹೇಳುವಂಥದ್ದಾಗತ್ತೆ. ಆಗ ಬ್ಯಾಂಕಾಕ್ನಲ್ಲಿದ್ದಂಥ ವಿತರಕ ಮೋಹನ್ ಅವರು, ಅಂದರೆ ಕನ್ನಡ ಸಿನಿಮಾಗಳನ್ನು ಬ್ಯಾಂಕಾಕ್ನಲ್ಲಿ ಮೋಹನ್ ಅವರೇ ರಿಲೀಸ್ ಮಾಡುವಂಥದ್ದು, ಯಾವುದೇ ಸಿನಿಮಾ ರಿಲೀಸ್ ಆದರೂ ಅದನ್ನು ಮೋಹನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಮೋಹನ್ ಅವರು ತಮ್ಮ ಸ್ನೇಹಿತರೊಟ್ಟಿಗೆ ಸೇರಿ ಅಲ್ಲಿಯ ಆಸ್ಪತ್ರೆಗೆ ಹೋಗ್ತಾರೆ. ಇದೆಲ್ಲ ಪ್ರೊಸೀಜರ್ ನಡೆಯುವಷ್ಟರಲ್ಲಿ ಭಾನುವಾರ ಸಂಜೆ 5 ಗಂಟೆ ಆಗಿರುತ್ತೆ. ಭಾನುವಾರ ಆಗಿರೋದ್ರಿಂದ ಬ್ಯಾಂಕಾಕ್ನಲ್ಲಿ ಇಲ್ಲಿಯ ರೀತಿಯಾಗಿ ಯಾವುದೇ ಡಾಕ್ಟರ್ಸ್ ಇರೋದಿಲ್ಲ. ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪ್ರಾಥಮಿಕ ವಾಗಿ ಮಾಡಬೇಕಾದಂಥ ಕ್ರಮಗಳು ಏನೇನಿರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಸ್ಪಂದನ ಅವರ ಮೃತದೇಹವನ್ನು ಬ್ಯಾಂಕಾಕ್ನ, ಅಂದರೆ ಥೈಲ್ಯಾಂಡ್ನ ಸರ್ಕಾರಿ ಆಸ್ಪತ್ರೆಗೆ ರವಾನೆಯನ್ನು ಮಾಡಿ ಅಲ್ಲಿಂದ ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರನ್ನು ವಾಪಸ್ ಹೋಟೆಲ್ಗೆ ಕಳುಹಿಸುವಂಥದ್ದನ್ನು ಮಾಡ್ತಾರೆ. ಇಲ್ಲಿಗೆ ವಿಷಯ ಮುಟ್ಟುವಷ್ಟರಲ್ಲಿ, ಇಲ್ಲಿಯ ಮಾಧ್ಯಮಗಳು ವಿಚಾರವನ್ನು ಪ್ರಸ್ತಾಪ ಮಾಡುವಷ್ಟರಲ್ಲಿ ಸ್ಪಂದನ ಅವರ ಮೃತದೇಹ ಸರ್ಕಾರಿ ಆಸ್ಪತ್ರೆಯನ್ನು ಸೇರಿರುತ್ತೆ. ಸೋಮವಾರ ಬೆಳಿಗ್ಗೆ ಎಂದಿನಂತೆ ಬೆಳಿಗ್ಗೆ ಅಲ್ಲಿ ಸರ್ಕಾರಿ ವೈದ್ಯರು ಬರ್ತಾರೆ. ಅಲ್ಲಿಯ ಒಂದು ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನು ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ವಿಜಯ ರಾಘವೇಂದ್ರ ಮತ್ತು ಅವರ ಸ್ನೇಹಿತರು ಕೂಡ ಸರ್ಕಾರಿ ಆಸ್ಪತ್ರೆಯ ಬಳಿ ಸೇರ್ತಾರೆ. ಆಗ ಅಲ್ಲಿ ಪಾರ್ಥಿವ ಶರೀರದ ಒಂದು ಮರಣೋತ್ತರ ಪರೀಕ್ಷೆ ಪ್ರಾರಂಭ ಆಗಲಿಕ್ಕೆ ಬಹಳಷ್ಟು ಪ್ರೊಸೀಜರ್ಗಳಿರುತ್ತೆ. ಇವ್ರು ಯಾಕೆ ಬಂದಿದ್ರು, ಏನಾಯಿತು ಅನ್ನುವಂಥ ಒಂದಷ್ಟು ಪ್ರಾಥಮಿಕ ತನಿಖೆಗಳನ್ನು ನಡೆಸಿ ಆನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದ್ರು. ಮರಣೋತ್ತರ ಪರೀಕ್ಷೆ ಮುಗಿಯೋಷ್ಟರಲ್ಲೇ ನಿನ್ನೆ ರಾತ್ರಿಯಾಗಿತ್ತು. ಸೊ ಮರಣೋತ್ತರ ಪರೀಕ್ಷೆ ಮುಗಿದು ಈಗ ಆ ವರದಿ ಅಲ್ಲಿಯ ಥೈಲ್ಯಾಂಡ್ ಪೊಲೀಸ್ ಅಧಿಕಾರಿಗಳ ಕೈ ಸೇರಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಪಂದನ ಅವರ ಸಾವಿಗೆ ಲೋ ಬಿ ಪಿ ಕಾರಣ ಅನ್ನುವಂಥದ್ದು ದೃಢಪಟ್ಟಿದೆ.
ಸೊ ಲೋ ಬಿ ಪಿ ಸಮಸ್ಯೆಯಿಂದಾಗಿಯೇ ಸ್ಪಂದನಾ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ದೃಢಪಟ್ಟಿದೆ. ಈಗ ಅಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನುವಂಥದ್ದನ್ನು ಪೊಲೀಸ್ ಅಧಿಕಾರಿಗಳು ನೀಡ್ತಾರೆ. ಆ ನಂತರದಲ್ಲಿ ಆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಭಾರತೀಯ ರಾಯಭಾರ ಕಚೇರಿಗೆ ಸೇರಿಸಬೇಕಾಗತ್ತೆ. ಆ ಪ್ರೊಸೀಜರ್ ಸ್ವಲ್ಪ ತಡವಾಗ್ತಾ ಇದೆ. ಸೊ ಈ ಎಲ್ಲ ಪ್ರೊಸೀಜರ್ ಮುಗಿಯೋ ಹೊತ್ತಿಗೆ ಮಂಗಳವಾರ ರಾತ್ರಿಯಾಗತ್ತೆ. ಸೊ ಹಾಗಾಗಿ ಮಂಗಳವಾರ ತಡರಾತ್ರಿ ಸ್ಪಂದನಾ ಮೃತದೇಹ ಬೆಂಗಳೂರು ಸೇರುವಂತಹ ಸಾಧ್ಯತೆಗಳಿದೆ. ಮತ್ತು ಅಲ್ಲಿರುವಂತಹ ಸಿನಿಮಾ ವಿತರಕರಾದಂಥ ಮೋಹನ್ ಮತ್ತು ಅವರ ತಂಡ, ಹಾಗೆ ಅಲ್ಲಿ ಬೆಳ್ತಂಗಡಿಯ ಒಂದಷ್ಟು ಜನ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಸೇರಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಆದಷ್ಟು ಬೇಗ ಅವರನ್ನು ಅಲ್ಲಿಂದ ಕಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮೋಹನ್ ಅವರು ಹೇಳಿರುವಂತಹ ಒಂದು ಮಾಹಿತಿಯ ಪ್ರಕಾರ ವಿಜಯ್ ರಾಘವೇಂದ್ರ ಅವರು ಅಕ್ಷರಶಃ ಕುಸಿದು ಹೋಗಿದ್ದಾರೆ. ಯಾರೊಂದಿಗೂ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಪ್ರಾರಂಭದಲ್ಲಿ ಘಟನೆ ನಡೆದ ತಕ್ಷಣ ಬಹಳಷ್ಟು ರೋಧಿಸದ್ದಾದರೂ ಈಗ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ. ಯಾರೊಂದಿಗೂ ಒಂದು ಅಕ್ಷರವನ್ನು ಕೂಡ ಅವರು ಮಾತನಾಡ್ತಾ ಇಲ್ಲ. ಇಲ್ಲಿಂದ ಯಾರಾದರೂ ಫೋನ್ ಮಾಡಿದಾಗಲೂ ಕೂಡ ಅವರು ಜಸ್ಟ್ ಏನು ಬೇಕು ಅಷ್ಟು ಮಾತ್ರ ಅವರು ರಿಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಂಪೂರ್ಣವಾಗಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥದ್ದನ್ನು ಸಿನಿಮಾ ವಿತರಕರಾದಂಥ ಮೋಹನ್ ಅವರು ತಿಳಿಸಿದರು. ಇನ್ನು ತಡರಾತ್ರಿ ಇಲ್ಲಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ನಂತರ ಬುಧವಾರ ಸ್ಪಂದನ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಬೆಳ್ತಂಗಡಿಯಲ್ಲಿ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಕುಟುಂಬಸ್ಥರೆಲ್ಲ ಮಾತನಾಡಿರುವಂಥ ಪ್ರಕಾರ, ಅವರು ಒಂದು ನಿರ್ಧಾರ ಮಾಡಿರುವಂಥ ಪ್ರಕಾರ, ಬೆಂಗಳೂರಿನಲ್ಲೇ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು. ಸದ್ಯ ವಿಜಯ್ ರಾಘವೇಂದ್ರ ಅವರು ಎಲ್ಲ ಪ್ರೊಸೀಜರನ್ನು ಮುಗಿಸಿ ಇವತ್ತು ತಡರಾತ್ರಿಯ ಸಂದರ್ಭಕ್ಕೆ ಅವರ ಪತ್ನಿಯ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಿದ್ದಾರೆ. ಸ್ಪೆಷಲ್ ಫ್ಲೈಟ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಸಂಜೆಗೆ ಕಾರ್ಗೋ ಫ್ಲೈಟ್ ವ್ಯವಸ್ಥೆ ಇರೋದ್ರಿಂದ ಕಾರ್ಗೋ ಫ್ಲೈಟ್ನಲ್ಲೇ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಹಾಗೆ ವಿಜಯ್ ರಾಘವೇಂದ್ರ ಮತ್ತು ಸ್ನೇಹಿತರು ಬೇರೆ ಫ್ಲೈಟ್ ಮೂಲಕ ಬೆಂಗಳೂರನ್ನು ತಲುಪಲಿದ್ದಾರೆ.